ಈ ವರ್ಷದಲ್ಲಿ ಭಾರಿ ಮಳೆ ಬಂದು ಮುಂಗಾರು ಬೆಳೆ ಉತ್ತಮವಾಗಿದ್ದರೂ ಜಾನುವಾರುಗಳಿಗೆ ಬೇಕಾಗುವ ಹುಲ್ಲು ಹಾಳಾದ ಕಾರಣ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿ ಬಹುತೇಕ ರೈತರು ಸುಗ್ಗಿ ಬೆಳೆ ಬೆಳೆಯುವ ಸಂಖ್ಯೆ ಹೆಚ್ಚಾಗಿದೆ. ನೀಲಾವರ ಕಿಂಡಿ ಅಣೆಕಟ್ಟಿನಿಂದ ನೀರಿನ ಅವಲಂಬನೆ ಇರುವ ನದಿಯ ಎರಡು ಭಾಗದಲ್ಲಿರುವ ನೀಲಾವರ ಹನೇಹಳ್ಳಿ ಬಂಡಿಮಠ ಯಳ್ಳಂಪಳ್ಳಿ ಕಚ್ಚೂರು ಬಾರಕೂರು ಭಾಗದ ರೈತರು ಸುಗ್ಗಿ ಬೆಳೆಯುವಲ್ಲಿ ಈ ವರ್ಷ ವಿಶೇಷ ಆಸಕ್ತಿ ವಹಿಸಿದ್ದಾರೆ. ಕಿಂಡಿ ಅಣೆಕಟ್ಟಿನಿಂದ ಅತಿ ಹೆಚ್ಚು ಸೌಲಭ್ಯ ಪಡೆಯುವ ಹನೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೆಣಸು ಮತ್ತು ತರಕಾರಿ ಬೆಳೆಯುವ ರೈತರು ಈ ಬಾರಿ 10 ಹೆಕ್ಟೇರ್ ಭತ್ತವನ್ನ ಬೆಳೆಯುವ ಸಿದ್ಧತೆಯಲ್ಲಿದ್ದಾರೆ. ಕೆಲವು ಭಾಗದಲ್ಲಿ ತೋಡು ಹಳ್ಳಗಳ ನೀರು ನದಿ ಪಾಲಾಗುವುದನ್ನು ತಪ್ಪಿಸಿ ರೈತರೇ ಚಿಕ್ಕ ಕಟ್ಟುಗಳನ್ನು ಹಾಕಿ ನೀರನ್ನು ಹಿಡಿದಿಡುವ ಕಾರ್ಯ ಮಾಡಿದ್ದಾರೆ. ಬಂಡಿಮಠ ಕೂರಾಡಿ ಹನೇಹಳ್ಳಿಯ ಇಲ್ಲಿನ ನದಿ ತೀರದ ಗದ್ದೆಗಳ ಸುಗ್ಗಿ ಬೆಳೆಯ ಹಿಗ್ಗಿನಲ್ಲಿದೆ. ಯಾಂತ್ರಿಕವಾಗಿ ಉಳುಮೆ ಮಾಡಿದ ಕೆಲವು ರೈತರು ಈಗಾಗಲೇ ಬೀಜವನ್ನು ಬಿತ್ತನೆ ಮಾಡಿದರೆ ಇನ್ನೂ ಕೆಲವರು ನೇಜಿಯನ್ನು ಹಾಕಿದ್ದಾರೆ. ಇನ್ನು ಕೆಲವೆಡೆ ಮಾನವ ಶಕ್ತಿಯಿಂದ ನಾಟಿ ಮಾಡುತ್ತಿರುವುದು ಕಂಡುಬರುತ್ತಿದೆ. ನಾನು 16 ವರ್ಷದಿಂದ ಈ ಕೃಷಿ ಬಗ್ಗೆ ಫೀಲ್ಡ್ಗಳಿದ್ದೇನೆ. ನನಗೆ ಏಜ್ ಈಗ 47 ವರ್ಷ. ನನಗೆ ಲಾಭ ಲಕ್ಷಣ ಅಂತ ನೋಡೋದಿಲ್ಲ, ಆದ್ರೆ ಒಂದು ಇಂಟ್ರೆಸ್ಟ್ ಅದು. ಯಾಕೆ ಭೂಮಿ ಹಡುವಾಕುವಾಗ ಅಜ್ಜ ಮಾಡೋ ಭೂಮಿ ಒಳ್ಳೆ ರೀತಿ ಇಟ್ಟು ಫಲವತ್ತತೆ ಇಟ್ಕೋಬೇಕು. ಆರು ಪರೂರ್ನವರೆಲ್ಲ ಊರಿಗೆ ಬಂದಿಗೆ ಕೃಷಿ ಮಾಡ್ತಿದ್ದಾರೆ, ಅವ್ರಿಗೊಂದು ಇಂಟ್ರೆಸ್ಟ್ ಬೇಕು ಮಾಡ್ಬೇಕಂತೇಳಿ. ಇವತ್ತು ಗೌರ್ಮೆಂಟಿಂದ ಎಲ್ಲ ಸವಲತ್ತು ಕೊಡ್ತದೆ, ಸಬ್ಸಿಡಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ನಮಗೆ ಟಿಲ್ಲರ್ ಸಬ್ಸಿಡಿಯಿಂದ ಸಿಕ್ಕಿದ್ದು 65,000 ರೂಪಾಯಿ ಸಬ್ಸಿಡಿ ಸಿಕ್ಕಿದೆ, ಟೋಟಲ್ 1 ಲಕ್ಷ ರೂಪಾಯಿ ಆಗಿದೆ. ಇವತ್ತು ನನ್ನ ಸ್ವಂತ ಟಿಲ್ಲರ್ ಇದೆ, ಮೊದಲು ನನ್ನ ಹತ್ರ 2 ಕ್ವಾನ್ಗಳಿದ್ದು, ಈಗ ಯಾರ ಹತ್ರ ಹೋರಿ ಇಲ್ಲ, ಎಲ್ಲ ಟಿಲ್ಲರ್, ಎಲ್ಲ ಬಿಸಿನೀರೆಲ್ಲ ಆಗುತ್ತೆ. ಮತ್ತು ಇಲ್ಲಿ ಕೂಲಿಯ ಸಮಸ್ಯೆ ಸ್ವಲ್ಪ ಕಷ್ಟ ಅಲ್ಲಿ. ಈಗ ನಾವೆಲ್ಲ ನಮ್ಮ ಜಾಗದಲ್ಲೇ ರೋಡ್ ಮಾಡಿ ಇವತ್ತೆಲ್ಲ ಮಿಷನ್ ತರಲಿಕ್ಕೆ, ಮತ್ತು ಊರವರಿಗೆ ಎಲ್ಲರಿಗೂ ನಮ್ಮ ಜಾಗದಲ್ಲೇ ಅವರಿಗೆ ನಾಟಿ ಮಾಡಲಿಕ್ಕೆ, ಮಿಷನ್ ತರಲಿಕ್ಕೆ, ಟ್ಯಾಕ್ಟರ್ ತರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೆ. ಆದರೂ ಎಲ್ಲರಿಗೂ ಒಂಚೂರು ಕೃಷಿ ಬಗ್ಗೆ ಒಂಚೂರು ಆಸಕ್ತಿ ಬೇಕು. ನಾನು 16 ವರ್ಷದಿಂದ ಈ ಕೃಷಿ ಬಗ್ಗೆ ಫೀಲ್ಡ್ಗಳಿದ್ದೇನೆ. ನನಗೆ ಏಜ್ ಈಗ